ನಮಸ್ಕಾರ, ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ದೇಶದಲ್ಲಿ ರಾಜಕೀಯ ಸೇಡು ಕಾನೂನಿಗಿಂತಲೂ ಹೆಚ್ಚು ಪ್ರಬಲ. ಇಡೀ ವಶದಲ್ಲಿರುವ ಡಿಕೆ ಶಿವಕುಮಾರ್ ಹೇಳಿಕೆ. ತನ್ನ ಟ್ವಿಟರ್ ಖಾತೆಯಲ್ಲಿ ವಿಡಿಯೋ ಸಂದೇಶವನ್ನ ಟ್ವೀಟ್ ಮಾಡಿ ಆಕ್ರೋಶ. ಚಿಕ್ಕಮಗಳೂರು ಮೂಡಿಗೆರೆ ತಾಲೂಕಿನಲ್ಲಿ ಅಬ್ಬರದ ಮಳೆ. ಹಲವೆಡೆ ಧರೆಗುರುಳಿದ ಮರಗಳು, ವಿದ್ಯುತ್ ಕಂಬಗಳು. ಕುಸಿಯ ಹಂತ ತಲುಪಿದ ಮುಗ್ರಳ್ಳಿ ಗ್ರಾಮದ ಸೇತುವೆ. ಕಾಂಗ್ರೆಸ್ ಜನರ ಸಿಂಪತಿಯನ್ನ ಕಳೆದುಕೊಂಡು ಈ ಮಟ್ಟಕ್ಕೆ ಇಳಿದಿದೆ. ಇದು ಕಾಂಗ್ರೆಸ್ನ ಮೇಲೆ ಜನರ ಸಿಂಪತಿ ಇಲ್ಲ. ಸಂಸದೆ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ ಪ್ರತಿಭಟನೆ ವಿರುದ್ಧ ವ್ಯಂಗ್ಯ. ಈಗ ವಾರ್ತೆಗಳ ವಿವರ. ದೇಶದಲ್ಲಿ ರಾಜಕೀಯ ಸೇಡು ಕಾನೂನಿಗಿಂತಲೂ ಹೆಚ್ಚು ಪ್ರಬಲವಾಗಿದೆ ಎಂದು ಇಡೀ ವಶದಲ್ಲಿರುವ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ತನ್ನ ಟ್ವಿಟರ್ ಖಾತೆಯಲ್ಲಿ ವಿಡಿಯೋ ಸಂದೇಶವನ್ನ ಟ್ವೀಟ್ ಮಾಡಿರುವ ಅವರು, ರಾಜಕೀಯ ಸೇಡು ಕಾನೂನಿಗಿಂತಲೂ ಹೆಚ್ಚು ಪ್ರಬಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳವಾರ ರಾತ್ರಿ ಇಡಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರನ್ನ ಬಂಧಿಸಿದ್ದರು. ಇಂದು ಹೊಸದಿಲ್ಲಿಯ ರೋಸ್ ಅವೆನ್ಯೂ ವಿಶೇಷ ಕೋರ್ಟ್ ಅವರನ್ನ ಸೆಪ್ಟೆಂಬರ್ 13ರವರೆಗೆ ಇಡಿ ಕಸ್ಟಡಿಗೆ ಒಪ್ಪಿಸಿ ಆದೇಶಿಸಿದೆ. ಅವರೇ ಮಾಡ್ತಾ ಇದ್ದೀವಿ. ಪೊಲಿಟಿಕಲ್ ವೆಂಡೆಟಾ ಹ್ಯಾಸ್ ಬಿಕಮ್ ಮೋರ್ ಸ್ಟ್ರಾಂಗರ್ ದನ್ ದಿ ಲಾ ಇನ್ ದಿಸ್ ಕಂಟ್ರಿ. ಮಾಜಿ ಇಂದಿನ ಸಚಿವ ಡಿಕೆ ಶಿವಕುಮಾರ್ ಬಂಧನ ಖಂಡಿಸಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಸಂಕೇಶ್ವರ ಜೇವರ್ಗಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಶಹಜಹಾನ್ ಡೊಂಗರ್ಗಾಂವ್ ಮತ್ತು ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸುಳಿ, ಕೇಂದ್ರ ಸರ್ಕಾರ ಪ್ರತಿಪಕ್ಷಗಳ ವಿರುದ್ಧ ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದು ಇಡಿ ಮತ್ತು ಐಟಿ ಹಾಗೂ ಸಿಬಿಐ ಬಳಸಿಕೊಂಡು ದ್ವೇಷದ ರಾಜಕಾರಣ ಮಾಡುತ್ತಿರುವುದು ಸರಿಯಲ್ಲ ಎಂದು ಹೇಳಿದರು. ರಾಜಕಾರಣಕ್ಕೆ ವಿರೋಧಿ ನೀತಿಗೆ ರಾಜಕಾರಣಕ್ಕೆ ಪ್ರಧಾನಮಂತ್ರಿಯವರು ಮೋದಿಜಿಯವರು ಅಧಿಕಾರ ಸ್ವೀಕಾರ ಮಾಡುವಾಗ ಯಾವುದೇ ದೇಶ ರಾಗದ ರಾಜಕಾರಣ ಮಾಡುವುದಿಲ್ಲ. ದೇಶದ ಅಭಿವೃದ್ಧಿಯೇ ನಮ್ಮ ಗುರಿ. ಸಬ್ ಕಾ ಸಾಥ್ ವಿಕಾಸ್ ಸಬ್ ಕಾ ವಿಕಾಸ್ ಅಂತ ಯಾವ ರೀತಿ ಒಂದು ಮಾತನ್ನು ಕೊಟ್ಟಿದ್ದರು ಆ ಪ್ರಕಾರ ಒಂದು ಆಡಳಿತವನ್ನು ಮಾಡಬೇಕು. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದ ಎರಡು ನಾಣ್ಯಗಳಿದ್ದಂಗೆ ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥದ್ದು ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಟ್ಟುಕೊಂಡು ಅವ್ರ ಮೇಲೆ ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಅಥವಾ CBI ಈ ಒಂದು ಇಲಾಖೆಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದು ದಯಮಾಡಿ ಮಾಡಬಾರ್ದು. ಅದೇ ರೀತಿ ಮಾನ್ಯ ಯಡಿಯೂರಪ್ಪನವರು ಸಹಿತ ಯಾವುದೇ ದ್ವೇಷ ರಾಗದ ರಾಜಕಾರಣ ಮಾಡುವುದಿಲ್ಲ ಅನ್ನುವಂಥದ್ದು ಹೇಳಿದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರಾಯಿತು, ಆಮೇಲೆ ಚಿದಂಬರಂ ಅವರು ರಾಷ್ಟ್ರೀಯ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ವಿದೇಶಾಂಗ ಸಚಿವರಾಗಿದ್ದರು, ಅವರು ಹಣಕಾಸಿನ ಸಚಿವರಾಗಿದ್ದರು. ಅಂಥವರನ್ನೆಲ್ಲರೂ ಗುರಿಯಾಗಿಟ್ಟುಕೊಂಡು ಮಾಡುವಂಥದ್ದು ಈಗ ದೇಶದ ಜನತೆಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಬಿಟ್ಟು ಬೇರೆ ಯಾರೂ ಈ ರೀತಿಯ ಅವರ ಅವ್ಯವಹಾರಗಳು ಅಥವಾ ಏನಾದರೂ ಇಲ್ಲವ, ತಪ್ಪುಗಳು ಇಲ್ಲವ, ಹಣಕಾಸಿನ ಏನೋ ವ್ಯವಹಾರ ಇದ್ದರೂ ಸಹಿತ ಕಾನೂನಾತ್ಮಕವಾಗಿ ಮಾಡುವುದು ಅದು ಒಂದು ಮಾನವೀಯತೆಯನ್ನು ಸಹಿತ ಬಿಟ್ಟು ಅವರಪ್ಪರ ತಂದೆಯವರ ಶ್ರದ್ಧಾಂಜಲಿಗೆ. ಇವತ್ತು ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಎಲ್ಲ ಹಕ್ಕಿದೆ. ಆದರೆ ಇವತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ತಮ್ಮ ವಿರೋಧಿಗಳನ್ನು ಮಟ್ಟ ಹಾಕಲಿಕ್ಕೆ ಇಡಿ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, CBI ಅಂಥ ಸ್ವಾಯತ್ತ ಸಂಸ್ಥೆಗಳನ್ನು ತಮ್ಮ ಕೈವಶ ಮಾಡಿಕೊಂಡು ಅವರನ್ನು ತಮಗೆ ಆಗದೇ ಇರತಕ್ಕಂಥವ್ರಿಗೆ ತೊಂದರೆ ಕೊಡುವಂಥ ನೀತಿಯನ್ನು ಅನುಭವಿಸ್ತಾ ಇದ್ದಾರೆ. ಇದು ಹಿಟ್ಲರ್ ನೀತಿ ಅಂತ ನಾನು ತಿಳ್ಕೊಂಡಿದ್ದೀವಿ. ಯಾಕಂದರೆ ಇದು ಭಾಳ ದಿವಸ ನಡೆಯೋದಿಲ್ಲ.
ಡಿಕೆ ಶಿವಕುಮಾರ್ ಅವರು ಒಬ್ಬರನ್ನ ಅವರು ಬಂಧಿಸಬಹುದು. ಇಡೀ ನಮ್ಮ ದೇಶದಲ್ಲಿ ಇಂಥ ಸಾವಿರಾರು ಡಿ ಕೆ ಶಿವಕುಮಾರ್ ಅವರು ಹುಟ್ಕೊಳ್ತಾರೆ. ಈ ಒಂದು ಅಂಶವನ್ನು ಮೋದಿಯವರು ಅರ್ತ್ಕೊಳ್ಬೇಕು. ಯಾಕಂದರೆ ಇವತ್ತು ಮಲ್ಯನಂತವರು ಇನ್ನೂ ಅನೇಕರು ಇವತ್ತು ಲೂಟಿ ಹೊಡೆದು ದೇಶ ಬಿಟ್ಟು ಹೊರಗಡೆ ಓಡಿ ಹೋಗೋದಕ್ಕೆ ಅವಕಾಶ ಕೊಡ್ತಾರೆ ಒಂದು ಕಡೆ, ಇನ್ನೊಂದು ಕಡೆ ತಮ್ಮ ರಾಜಕೀಯ ವಿರೋಧಿಗಳನ್ನು ಒಂದು ಭಯೋತ್ಪಾದಕ ರೀತಿಯಲ್ಲಿ ಅರೆಸ್ಟ್ ಮಾಡಿ ಅವರಿಗೆ ತೊಂದರೆ ಕೊಡೋದನ್ನು ನಾವೆಲ್ಲರೂ ಖಂಡಿಸ್ತಾ ಇದ್ದೀವಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಡಿ ಕೆ ಶಿವಕುಮಾರ್ ಅವರ ಬಂಧನ, ಚಿದಂಬರಂ ಅವರ ಬಂಧನವನ್ನು ನಾವೆಲ್ಲರೂ ಉಗ್ರವಾಗಿ ಖಂಡಿಸ್ತೇವೆ. ಕಾಂಗ್ರೆಸ್ ಜನರ ಸಿಂಪತಿಯನ್ನ ಕಳೆದುಕೊಂಡು ಈ ಮಟ್ಟಿಗೆ ಇಳಿದಿದೆ. ಇಂಥದ್ದನ್ನ ಮಾಡಿಯೇ ಅವರ ಜನರ ಸಿಂಪತಿಯನ್ನ ಕಳೆದುಕೊಂಡಿರುವುದು, ಇದು ಕಾಂಗ್ರೆಸ್ನ ಮೇಲೆ ಜನರ ಮೇಲೆ ಸಿಂಪತಿ ಇಲ್ಲ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ ಪ್ರತಿಭಟನೆ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಡಿ ಕೆ ಶಿವಕುಮಾರ್ ಕಾನೂನಿನಂತೆ ಆಗಿರಬಹುದು, ನಿರಂತರವಾದ ಅಧ್ಯಯನ ಹಾಗೂ ತನಿಖೆಯನ್ನ ಸಂಸ್ಥೆಗಳು ಮಾಡಿವೆ, ಅದರ ಆಧಾರದಲ್ಲಿ ಅವರ ಬಂಧನವಾಗಿರಬಹುದು. ದೇಶದ 70 ವರ್ಷದ ಇತಿಹಾಸದಲ್ಲಿ ಇಂತಹ ಹಲವು ಬಂಧನಗಳಾಗಿವೆ, ತನಿಖೆಗಳು ಆಗಿವೆ. ಇಡಿ ಅಥವಾ ಸಿಬಿಐ ಯಾವುದು ಕೂಡ ನಾವು ಹುಟ್ಟು ಹಾಕಿದ್ದಲ್ಲ, ನಾವೆಲ್ಲ ಹುಟ್ಟು ಹಾಕೋಕೆ ಅವರೇ ಕಾರಣೀಕರ್ತರು. ಇವತ್ತು ಇವರು ಮಾಡುತ್ತಿರುವ ಹೋರಾಟ ಯಾರ ಪರ ಎಂದು ಅರ್ಥ ಆಗುತ್ತಿಲ್ಲ ಎಂದು ಕಿಡಿಕಾರಿದರು. ಕಾನೂನಿನಂತೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಮಾಡ್ತಾರೆ, ಮತ್ತೆ ಅವರು ಏನೋ ರಕ್ಷಣೆ ತಾನು ಪಡ್ಕೋಬೇಕು ಅದಕ್ಕೆ ಕೂಡ ಅವರು ವ್ಯವಸ್ಥೆ ಮಾಡ್ಕೋಬಹುದು. ಅದಕ್ಕಾಗಿ ಇದರಲ್ಲಿ ನಮ್ಮ ವೈಯಕ್ತಿಕ ಕಮೆಂಟು ಅಥವಾ ಪಕ್ಷದ ಕಮೆಂಟು ಏನಿಲ್ಲ. ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬಹಳ ಕಡಿಮೆ ವರ್ಷಗಳು ಇದ್ದಾವೆ. ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ಈಗ ಒಂದು 2-3 ತಿಂಗಳಿಂದ ನರೇಂದ್ರ ಮೋದಿಯವರ ಸರ್ಕಾರ ಸುಮಾರು 50 ವರ್ಷಗಳಿಗಿಂತ ಹೆಚ್ಚು ಕಾಲ ಈ ದೇಶವನ್ನು ಕಾಂಗ್ರೆಸ್ ಆಡಳಿತ ಮಾಡಿದೆ. ಅವರ ಕಾಲದಲ್ಲಿ ಕೂಡ ಇಂಥ ಹಲವಾರು ಬಂಧನಗಳಾಗಿದ್ದಾವೆ, ತನಿಖೆಗಳು ಕೂಡ ಆಗಿದ್ದಾವೆ ದೇಶದಲ್ಲಿ. ಆ ಸಂಸ್ಥೆಗಳು ಕೂಡ ಹೊಸದಾಗಿ ನಾವು ಹುಟ್ಟಾಕಿದ್ದಲ್ಲ, ಇಡಿ ಇರ್ಬೋದು, ಸಿಬಿಐ ಇರ್ಬೋದು, ಇದು ಯಾವ ಸಂಸ್ಥೆಗಳು ಕೂಡ ಅವತ್ತಿನಿಂದ ಇವತ್ತಿನ ತನಕ ನಡ್ಕೊಂಡು ಬಂದಿದ್ದಾವೆ. ಇವತ್ತು ಇವರು ಮಾಡ್ತಾ ಇರುವಂತ ಹೋರಾಟ ಯಾವ ಕಾರಣಕ್ಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವರು ಯಾರ ಪರ ನಿಂತಿದ್ದಾರೆ, ಯಾಕಾಗಿ ನಿಲ್ತಾರೆ? ಹಿಂದೆ ಅವರು ಮಾಡಿದಂತ ಎಲ್ಲ ಬಂಧನಗಳು ರಾಜಕೀಯ ಪ್ರೇರಿತನ, ರಾಜಕೀಯ ಪ್ರೇರಿತವಾಗಿ ಯು ಪಿ ಎ ಸರ್ಕಾರದ ಕಾಲದಲ್ಲಿ ಅಥವಾ ಅದಕ್ಕಿಂತ ಹಿಂದೆ ಬಂಧನ ಆಗಿದೆಯಾ? ಇದೆಲ್ಲದಕ್ಕೆ ಕೂಡ ಕಾಂಗ್ರೆಸ್ ಉತ್ತರ ಕೊಡುವಂತ ಜಾಗದಲ್ಲಿದೆ. ಯಾಕೆಂದ್ರೆ 50 ವರ್ಷ ಅವರೇ ಆಡಳಿತ ಮಾಡಿದ್ದು, ಮತ್ತೆ ಈ ಸಂಘ ಸಂಸ್ಥೆಗಳ ಹುಟ್ಟಾಕೋದಕ್ಕೆ ಕೂಡ ಅವತ್ತಿನ ವ್ಯವಸ್ಥೆಯಲ್ಲಿ ಅವರೇ ಕಾರಣೀಕರ್ತರು. ಅದಕ್ಕಾಗಿ ಅವರೇ ಉತ್ತರವನ್ನು, ಯಾರು ಪ್ರಶ್ನೆ ಕೇಳ್ತಿದ್ದಾರೆ ಅವರೇ ಉತ್ತರವನ್ನು ಹೇಳಬೇಕು. ಕಾನೂನಿನಂತೆ ಯಾರಿಗಾದರೂ ಶಿಕ್ಷೆ ಆದರೆ ಅದಕ್ಕಾಗಿ ಕಾಂಗ್ರೆಸ್ ಒಂದು ಪಕ್ಷವಾಗಿ 100 ವರ್ಷದ ಇತಿಹಾಸ ಇರುವಂತಹ ಒಂದು ಪಕ್ಷವಾಗಿ ಅದಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ ಅಥವಾ ಅದನ್ನು ಸಮರ್ಥನೆ ಮಾಡಿಕೊಳ್ಳುತ್ತೆ ಅಂತಂದ್ರೆ ಕಾಂಗ್ರೆಸ್ಸಿನ ಒಟ್ಟು ವ್ಯವಸ್ಥೆಯ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬಂದು ನಿಲ್ಲುತ್ತೆ. ಅವ್ರು ಏನು ಹೇಳಿದ್ದಾರೆ, ಅವ್ರು ಯಾಕೆ ಹಾಗೆ ಮಾತಾಡ್ತಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ಕಾನೂನು ಅವರಿಗೆ ಗೊತ್ತಿದೆ, ಅವರೊಬ್ಬರು ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ರಾಜ್ಯದಲ್ಲಿ ಹಲವಾರು ವರ್ಷಗಳ ಕಾಲ ರಾಜಕಾರಣ ಮಾಡಿದಂಥವ್ರು. ಯಾರು ಕೂಡ ವೈಯಕ್ತಿಕವಾಗಿ ಯಾರೋ ಒಬ್ಬರ ಮೇಲೆ ಶಿಕ್ಷೆ ಕೊಡೋದಕ್ಕೆ ಇಷ್ಟೊಂದು ದೊಡ್ಡ ವ್ಯಕ್ತಿಗೆ, ಜನಸಾಮಾನ್ಯರಲ್ಲ, ಎಲ್ಲ ತಪ್ಪಾಯಿತು ಅನ್ನುವಂಥದ್ದನ್ನು ಹೇಳುವಂಥದ್ದು ನಾಳೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಯಾರೂ ಆಗಲ್ಲ. ಇಂಥ ದೊಡ್ಡ ವ್ಯಕ್ತಿಗೆ, ಮಂತ್ರಿಯಾಗಿದ್ದಂಥವರಿಗೆ, ಪ್ರಭಾವಿ ನಾಯಕರಿಗೆ ಈ ರೀತಿಯ ಯಾವುದಾದ್ರೂ ಕಾನೂನಿನಂತೆ ಕ್ರಮ ಕೈಗೊಳ್ಳುತ್ತೆ ಅಂದರೆ ಅದರ ಹಿಂದೆ ಖಂಡಿತವಾಗಿ ಯಾವುದೋ ಸಾಕ್ಷಿ ಇದ್ದೇ ಇರುತ್ತೆ. ವಿದೌಟ್ ಸಾಕ್ಷಿ ಯಾರು ಮಾಡಕ್ಕ. ಜನರ ನೋವನ್ನ ಅರಿತ ಜನನಾಯಕರು ಮತ ಹಾಕಿದವರ ನೋವಿಗೆ ಮರುಗಿದ ರಾಜಕಾರಣಿಗಳು. ನಿರಾಶ್ರಿತರೊಂದಿಗೆ ಗೌರಿ ಗಣೇಶ ಹಬ್ಬ ಆಚರಿಸಿದ ಶಾಸಕ ಹಾಗೂ ತಾಲೂಕಾ ಪಂಚಾಯತ್ ಅಧ್ಯಕ್ಷ, ಅದು ಎಲ್ಲಿ ಅಂತೀರಾ? ಈ ಸುದ್ದಿ ವಾಚ್ ಮಾಡಿ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ನಿರಾಶ್ರಿತ ಕೇಂದ್ರದಲ್ಲಿ ಗೌರಿ ಗಣೇಶ ಹಬ್ಬವನ್ನ ಶಾಸಕ ಕುಮಾರಸ್ವಾಮಿ, ತಾಲೂಕು ಪಂಚಾಯತಿ ಅಧ್ಯಕ್ಷ ರತನ್ ಹಬ್ಬ ಆಚರಿಸಿದ್ದರು. ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ನಿರಾಶ್ರಿತ ಕೇಂದ್ರಗಳಲ್ಲಿ ಭೇಟಿ ನೀಡಿ ನಿರಾಶ್ರಿತರನ್ನ ಕೂರಿಸಿ ಶಾಸಕ ಕುಮಾರಸ್ವಾಮಿ ಸಿಹಿ ಊಟವನ್ನ ಬಡಿಸಿದರು. ಮಧುಕುಂಡಿ, ಆಲೇಖಾನ್ ಹೊರಟ್ಟಿ ಇತರರು ಹಾಜರಿದ್ದರು. ಇರಲಿ
ಕ್ಲಿಯರ್ ಇದೆ, ಚೆಕ್ ಮಾಡಬೇಡಿ, ಚೆಕ್ ಮಾಡಬೇಡಿ ಅಂದ್ರೆ ಎರಡು ಕೈ ಇಟ್ಕೊಳ್ಳಿ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಮುಂದುವರೆದ ಮಳೆಯ ಆರ್ಭಟ. ಭಾರಿ ಮಳೆ, ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಎಸ್, ಬೆಳಗ್ಗೆಯಿಂದ ಮತ್ತೆ ಹೆಚ್ಚಾದ ಮಳೆಯ ಅಬ್ಬರ. ಹಲವೆಡೆ ಧರೆಗುರುಳಿದ ಮರಗಳು, ವಿದ್ಯುತ್ ಕಂಬಗಳು, ಚಾರ್ಮಡಿ ಘಾಟ್ ಸೇರಿದಂತೆ ಕೊಟ್ಟಿಗೆಹಾರ ಸುತ್ತಮುತ್ತ ಭಾರಿ ಮಳೆಯಾಗಿದ್ದು ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿಯಲ್ಲಿ ಜಲಶಕ್ತಿ ಅಭಿಯಾನ ಕೃಷಿ ಇಲಾಖೆ ವಿಜ್ಞಾನ ಕೇಂದ್ರ ವತಿಯಿಂದ ಹಮ್ಮಿಕೊಳ್ಳಲಾಗುವ ಕಾರ್ಯಕ್ರಮವನ್ನು ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಅವರು ಚಾಲನೆ ನೀಡಿ ಮಾತನಾಡಿದರು. ಈ ಭಾಗದ ರೈತರು ಕೂಡ ವ್ಯವಸಾಯ ಇಲ್ಲದೆ ಬದುಕನ್ನೇ ಇಲ್ಲ ಅಂತ ಆಗಿದೆ ಎಂದು ಹೇಳಿದರು. ನಮ್ಮ ಇಂಡಿ ತಾಲೂಕಿಗೆ ಆಫರ್ ಕೃಷ್ಣ ಯೋಜನೆಯ ಮೂಲಕ ನೀರು ಹರಿಸಿದಾಗ ಮಾತ್ರ ಈ ಭಾಗದ ರೈತರಿಗೆ ಅನುಕೂಲವಾಗುತ್ತದೆ. ಅರಣ್ಯ ಬೆಳವಣಿಗೆ ಇಲ್ಲದೆ ನಮ್ಮ ತಾಲೂಕು ಸತತವಾಗಿ ಬರಗಾಲದ ತುತ್ತಾಗುತ್ತಿವೆ. ಇದನ್ನ ಹೋಗಲಾಡಿಸುವ ಕೆಲಸವನ್ನ ಮಾಡಬೇಕಾಗಿದೆ ಎಂದು ಹೇಳಿದರು. ನಿಜಕ್ಕೂ ನಮ್ಮ ಎಲ್ಲ ಅಧಿಕಾರಿಗಳನ್ನ ಅಭಿನಂದಿಸುತ್ತೇನೆ. ಈ ತಾಲೂಕು ಸಮಗ್ರ ಅಭಿವೃದ್ಧಿಯಲ್ಲಿ ಅವರ ಶ್ರಮದಾನ ಬಹಳ ಪ್ರಾಮಾಣಿಕವಾಗಿ 90% ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ಮಾಡಲಿ. ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರಗಳು ಜನಸಂಪ ಕಲ್ಯಾಣಕ್ಕಾಗಿ ಕೆಲಸಗಳನ್ನು ಮಾಡ್ತವನು ಅಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಈ ಕಾರ್ಯಕ್ರಮ ಬಹಳ ಪವಿತ್ರವಾದಂತೂ ಬಹಳ ಮುಖ್ಯ ಅಂತ ಹೇಳಿ ನಾನು ಹೇಳ್ತೀನಿ. ಇದು ಯಾಕೆ ಕೇಳಿದ್ರೆ ಜನರಿಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥ ನಮ್ಮ ಭವಿಷ್ಯಕ್ಕೆ ಇದು ನಮ್ಮ ಬದುಕಿಗೆ ಒಂದು ಭಾಗ ಆಗತಕ್ಕಂಥ ಅತ್ಯಂತ ಮಹತ್ವದ ಕಾರ್ಯಕ್ರಮ ನಾನು ತಿಳ್ಕೊಂಡಂಗೆ. ಇದು ಇಲ್ಲ ಅಂದ್ರೆ ನಮ್ಮ ಬದುಕಿ ಎಲ್ಲಿಲ್ಲ. ಅದಕ್ಕೆ ಹನಿ ನೀರು ಸಹಿತ ಎಲ್ಲಿಯೂ ವೇಸ್ಟ್ ಆಗಿ ಹೋಗ್ಲಾರದಂಗ ಇನ್ನೊಂದು ಅವ್ರು ಹೇಳಿದ್ರು ಹಳ್ಳ ಕೆಳಕ್ಕೆ ನೀರು ಹರಿಸತಕ್ಕಂಗ ಪ್ರಯತ್ನ ಮಾಡಿರ್ತೇವೆ. ನಾವು ಈಗಾಗಲೇ ನೀರಾವರಿ ಇಲಾಖೆಯಲ್ಲಿ ಆ ಕ್ರಿಯಾಯೋಜನೆಯನ್ನು ತಯಾರಿಸೋಕಂತ ಪ್ರಯತ್ನ ಮಾಡಿದ್ದೀವಿ. ಇವತ್ತು ನಮ್ಗಿಂತ ಹೆಚ್ಚಿಗೆ ಸ್ವಲ್ಪ ಶಕ್ತಿ ಸರ್ಕಾರ ಎರಡೂ ಅವ್ರ ಮೇಲೆ, ನಾವು ಅವ್ರ ಜೊತೆಗೆ ಇರ್ತೇವೆ, ಅವರೇ ಮಾಡಲಿ ನಮಗೇನೇ. ಇವಾಗ ದೇಶದೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ, ಆದ್ರೆ ಮಲೆನಾಡಲ್ಲಿ ಹಬ್ಬದ ವಾತಾವರಣವೇ ಇಲ್ಲ. ಬದುಕೆ ಸತ್ತಿದೆ, ಇನ್ನು ಗಣೇಶ ಹಬ್ಬ ಎಲ್ಲಿ ಅಂತ ಮಲೆನಾಡು ಜನರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಅರೆ, ಏನಂತೀರಾ ಈ ಸುದ್ದಿ ನೋಡಿ. ಮಲೆನಾಡಿನಲ್ಲಿ ಸುರಿದ ರಣಭೀಕರ ಮಳೆಯಿಂದ ಚಿಕ್ಕಮಗಳೂರಿನಲ್ಲಿ ಹಬ್ಬದ ವಾತಾವರಣವೇ ಇಲ್ಲದಂತಾಗಿದೆ. ಮೂಡಿಗೆರೆ ತಾಲೂಕಿನ 40 ಹೆಚ್ಚು ಕುಟುಂಬಗಳು ನಿರಾಶ್ರಿತರ ಕೇಂದ್ರದಲ್ಲಿ ಬದುಕು ಸಾಗಿಸುತ್ತಿದ್ದು ಹಬ್ಬವೂ ಇಲ್ಲ, ಸಂಭ್ರಮವಿಲ್ಲದ ಪರಿಸ್ಥಿತಿಯಲ್ಲಿದ್ದು ಹೊಸ ಬದುಕು ಕಟ್ಟಿಕೊಳ್ಳುವ ಆತಂಕವೇ ಹೆಚ್ಚಾಗಿದ್ದು ಮುಂದೆ ಬದುಕು ಹೇಗೆ ಎಂಬುದೇ ಗೊತ್ತಾಗುತ್ತಿಲ್ಲ ಅಂತಿದ್ದಾರೆ. ನಮ್ಮ ಬದುಕೆ ಸತ್ತು ಹೋಗಿದೆ, ಇನ್ನೆಲ್ಲಿ ಹಬ್ಬ, ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ 5,000 ಬದಲು 10,000 ಕೊಟ್ಟರೆ ನಮಗೆ ಅನುಕೂಲವಾಗುತ್ತೆ, ಬಾಡಿಗೆ ಮನೆಯೂ ಸಿಗ್ತಲ್ಲ ಎಂದು ಹಬ್ಬದ ದಿನವೂ ಕಣ್ಣೀರಿಡುತ್ತಿದ್ದಾರೆ. ಕೂಡಲೇ ಸರ್ಕಾರ ನಮ್ಮ ನೆರವಿಗೆ ಬಾರದಿದ್ರೆ ಬೀದಿಯಲ್ಲಿ ಮಲಗಬೇಕಾದ ಸ್ಥಿತಿ ಇರುವ ನಮಗೆ ಆತ್ಮಹತ್ಯೆಯೊಂದೇ ದಾರಿ ಎನ್ನುವುದು ಸಂತ್ರಸ್ತರ ಅಳಲಾಗಿದೆ.
ನಿಪ್ಪಾಣಿಯಲ್ಲಿ ಕರ್ನಾಟಕ ಸಹಕಾರಿ ಎಣ್ಣೆ ಬೀಜ ಬೆಳೆಗಾರರ ಮಹಾಮಂಡಳಿ ಬೆಂಗಳೂರು ಸಂಸ್ಥೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜನಪ್ರಿಯ ಸಂಸದರಾದ ಶ್ರೀಯುತ ಅಣ್ಣಾ ಸಾಹೇಬ್ ಜೊಲ್ಲೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಕರ್ನಾಟಕ ಸಹಕಾರಿ ಎಣ್ಣೆ ಬೀಜ ಬೆಳೆಗಾರರ ಮಹಾಮಂಡಳಿ ಬೆಂಗಳೂರು ಇದರ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಚಿಕ್ಕೋಡಿಯ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಆಯ್ಕೆಯಾಗಿ ಶ್ರೀ ಶಂಕರಪ್ಪ ಗೌಡ ಪಾಟೀಲ್ ಅವರು ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ದೇಶಾದ್ಯಂತ ಇಂದು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಸರ್ವರಿಗೂ ಶುಭ ಕೋರಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸೆಪ್ಟೆಂಬರ್ 5ರ ಇಂದು ಭಾರತದ ಮೊದಲ ಉಪರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣ ಗೌರವಾರ್ಥವಾಗಿ ಅವರ ಜನ್ಮ ದಿನವನ್ನ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಶಿಕ್ಷಕರ ದಿನಾಚರಣೆ ಅಂಗವಾಗಿ ಅನೇಕರು ಶುಭ ಕೋರಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ನಾಡಿನ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದ್ದಾರೆ. ದೇಶ ನಿರ್ಮಾಣದಲ್ಲಿ ಶಿಕ್ಷಕರದು ಬಹುಮುಖ್ಯ ಪಾತ್ರ. ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದಲ್ಲಿ ನಮ್ಮ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವತ್ತ ಪಣತೊಟ್ಟು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಆದರ್ಶದ ಹಾದಿಯಲ್ಲಿ ನಡೆಯುವ ಸಂಕಲ್ಪ ಮಾಡೋಣ ಎಂದು ಯಡಿಯೂರಪ್ಪ ಹೇಳಿದ್ದಾರೆ. 5ನೇ ಪೂರ್ವ ಆರ್ಥಿಕ ವೇದಿಕೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಮಲೇಷ್ಯಾದ ಪ್ರಧಾನಿ ಮಹತೀರ್ ಮೊಹಮ್ಮದ್ ಅವರನ್ನ ರಷ್ಯಾದ ವಾಲ್ಟವಿಸ್ಟಕ್ನಲ್ಲಿ ಭೇಟಿಯಾದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಲೇಷ್ಯಾದ ಪ್ರಧಾನಿ ಮಹತೀರ್ ಮೊಹಮ್ಮದ್ ಅವರನ್ನ ರಷ್ಯಾದ ವ್ಲಾಡಿವೋಸ್ಕಾದಲ್ಲಿ ಭೇಟಿಯಾದರು. ಸಂಬಂಧವನ್ನ ಮತ್ತಷ್ಟು ಬಲಪಡಿಸುವ ಉಭಯ ನಾಯಕರು ಸಭೆ ನಡೆಸಿದರು. ಬೀದರ್ ಜಿಲ್ಲೆಯಾದ್ಯಂತ ಗಣೇಶ ಹಬ್ಬದ ಸಂಭ್ರಮವಿದ್ದು ಸಚಿವ ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಹಬ್ಬದ ನಿಮಿತ್ತ ಪ್ರತಿಷ್ಠಾನ ಮಾಡಲಾದ ವಿನಾಯಕನ ಸನ್ನಿಧಿಯಲ್ಲಿ ವಕ್ರತುಂಡನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಔರ ತಾಲೂಕಿನ ಬೋಂತಿ ಘಮಸುಬಾಯಿ ತಾಂಡದಲ್ಲಿ ಸ್ಥಳೀಯ ಯುವಕರು ಗಣೇಶ ಮಂಡಳಿ ರಚಿಸಿಕೊಂಡಿದ್ದಾರೆ. ಸಚಿವರು ಅರ್ಚನೆ ಮಾಡುವ ಮೂಲಕ ಸಾಂಪ್ರದಾಯಿಕ ಗಣೇಶ ಹಬ್ಬಕ್ಕೆ ಸಡಗರಕ್ಕೆ ಸಾಕ್ಷಿಯಾದರು. ಶಾಂತಿ
ಎಲ್ಲ ಬಾಯಿ ಭಕ್ತಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಭಾಳ ಭಾಳ ಅದ್ದೂರಿಯಾಗಿ ಭಾಳ ಗಂಗಾಧರ್ ತಿಲಕ್ ಅವರು ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಬಾರಿ ಬಾರಿಗೆ ಗಣಪತಿ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ನಮ್ಮೆಲ್ಲ ಹಿಂದೂಗಳ ವಿಶ್ವನಲ್ಲಿ ಎಲ್ಲ ಗಣಪತಿ ಪೂಜಾ ಮಾಡ್ತಾರೆ. ಗಣಪತಿ ಪ್ರತಿ ಮನೆಯಲ್ಲಿ ಗಣಪತಿ ನಾನು ಪೂಜಾ ಮಾಡ್ತೀನಿ. ಬಹಳ ಅದ್ದೂರಿಯಾಗಿ ಯಾವ ಭೀ ಕೆಲಸ ಆಗಲಿ, ವಾಸ್ತು ಆಗಲಿ, ಗೃಹಪ್ರವೇಶ ಆಗಲಿ, ಪೂಜಾ ಆಗಲಿ, ನಮ್ಮ ಗಣಪತಿ ಸ್ತೋತ್ರ ಮುಂದೆ ಎಲ್ಲ ಕೆಲಸ ಆಗತ್ತೆ. ಈ ಇಡೀ ಭಾರತ ದೇಶದಲ್ಲಿ ಅದ್ದೂರಿಯಾಗಿ ಗಣಪತಿ ಹಬ್ಬ ಆಚರಣೆ ಮಾಡಿದರೆ ನಾನು ಕೂಡ ಪ್ರತಿ ವರ್ಷ ನಾನು ಗಣಪತಿ ಪೂಜಾ ಮಾಡ್ತೀನಿ. ಈಗೂ ಕೂಡ ನಾನು ಗಣಪತಿ ಎಲ್ಲ ಆರತಿ ಮಾಡಿ ಬಂದಿದ್ದೀವಿ. ನಮ್ಮ ಗಣಪತಿ ಬಾಪ್ಪಗೆ ದೇವರಿಗೆ ವಿನಂತಿ ಮಾಡ್ತೀನಿ, ನಮನ್ ಮಾಡ್ತೀನಿ, ಈಗ ನಮ್ಮದು ಮಳೆ ಜಾಸ್ತಿ ಬರಲಿ, ನಮ್ಮೆಲ್ಲ ಬಿದರ್ ಜನರಿಗೆ ಒಳ್ಳೆ ಆಗಲಿ, ಎಲ್ಲ ಕಡೆ ಗಣಪತಿ ಹಬ್ಬ ಸೊಳದು ಮಾಡಲಿ, ಯಾವಾಗ ಗೊಂದಲ ಮಾಡಬಾರ್ದು, ಪೂಜಾ ಈ ಪತ್ತೆ ಬಾಜಿ ಆಗಬಾರ್ದು, ಒಳ್ಳೆ ಆಗಬಾರ್ದು. ಈ ನಾನು ನಮ್ಮ ಕಡೆಯಿಂದ ಎಲ್ಲ ಗೌರಿ ಗಣೇಶ ಭಕ್ತರಿಗೆ ಎಲ್ಲ ಸಂದೇಶ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯ ನಂತರ ದಾದರ್ನಲ್ಲಿ ನೀರು ಕಡಿಮೆ ಆದ ನಂತರ ಖಾಸಗಿ ಬಸ್ ಸೇವೆ ಪುನರಾರಂಭವಾಯಿತು. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಸೆಪ್ಟೆಂಬರ್ 5ರ ಮುಂಜಾನೆ ಬಸ್ ನಿಲ್ದಾಣವು ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರ ಕಂಡು ಬಂತು. ಸೆಪ್ಟೆಂಬರ್ 5ರಂದು ಮುಂಬೈಯಲ್ಲಿ ಶಾಲೆಗಳು, ಕಿರಿಯ ಕಾಲೇಜುಗಳು ಮುಚ್ಚಿಸಲ್ಪಡುತ್ತವೆ ಹಾಗೂ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾದ ನಂತರ ವಡಾಲಾ ನಿಲ್ದಾಣವು ಸಹ ಜಲಾವೃತವಾಗಿದೆ. ದೈಹಿಕ ನಿಷ್ಕ್ರಿಯತೆ, ಧೂಮಪಾನ, ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ಅಧಿಕ ಕೊಲೆಸ್ಟ್ರಾಲ್, ಹೃದಯ ಕಾಯಿಲೆಗಳಿಂದ ಬಳಲುತ್ತಿರುವ ಅನೇಕ ಯುವ ರೋಗಿಗಳಲ್ಲಿ ತಳಿಶಾಸ್ತ್ರಕ್ಕಿಂತ ಹೆಚ್ಚಿನ ಪಾತ್ರವನ್ನು ವಹಿಸುತ್ತದೆ ಎಂದು ಅಧ್ಯಯನವೊಂದು ತಿಳಿಸಿದೆ. 2019ರಲ್ಲಿ ಪ್ರಸ್ತುತಪಡಿಸಲಾದ ಸಂಶೋಧನೆಯ ಹೃದಯದ ಕಾಯಿಲೆಗಳನ್ನು ಕಡಿಮೆ ಮಾಡಲು ಆರೋಗ್ಯಕರ ನಡವಳಿಕೆಗಳು ಮೊದಲ ಆದ್ಯತೆಯಾಗಿರಬೇಕೆಂದು ತೋರಿಸಿಕೊಟ್ಟಿದೆ. ಈ ಅಧ್ಯಯನವು 50 ವರ್ಷದೊಳಗಿನ 1,075 ರೋಗಿಗಳನ್ನು ದಾಖಲಿಸಿದೆ. ಅವರಲ್ಲಿ 555 ಜನರಿಗೆ ಪರಿಧಮನೀಯ ಕಾಯಿಲೆ ಇದೆ. ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಸ್ಥಿರ ಅಂಜಿನ, ಹೃದಯಾಘಾತ ಮತ್ತು ಅಸ್ಥಿರ ಅಂಜಿನ ಸೇರಿವೆ. ಅಕಾಲಿಕ ಸಿಎಡಿ ಕೋಸ್ಕೋರ್ ಸ್ವತಂತ್ರ ಮುನ್ಸೂಚನೆಯಾಗಿದ್ದು ಅದಾಗೂ ಮಾರ್ಪಡಿಸಬಹುದಾದ ಅಂಶಗಳ ಸಂಖ್ಯೆ ಹೆಚ್ಚಾದಂತೆ ಸಿಎಡಿ ಅಪಾಯಕ್ಕೆ ತಳಿಶಾಸ್ತ್ರಿ ಕೊಡುಗೆ ಕುಸಿತು ಎಂಬ ಅಧ್ಯಯನ ತಿಳಿಸಿದೆ. ಹಬ್ಬದ ಮನಸ್ಥಿತಿಯಲ್ಲಿ ದೇಶವು ಮುಳುಗಿರುವುದರಿಂದ ದೇಶಾದ್ಯಂತ ಕಲಾವಿದರ ಗಣೇಶನ ಪರಿಸರ ಸ್ನೇಹಿ ವಿಗ್ರಹಗಳನ್ನು ಮಾಡುವ ವಿಭಿನ್ನ ಆಲೋಚನೆಗಳೊಂದಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದಾರೆ.
ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಆಂಧ್ರಪ್ರದೇಶದ ಚಿತ್ತೂರಿನ ತುಮ್ಮಲ್ಗುಂಟ ಗ್ರಾಮದಲ್ಲಿ ಗಣೇಶ ದೇವರ 30 ಎತ್ತರದ ವಿಗ್ರಹವನ್ನು 2,00,000 ಬಳೆಗಳಿಂದ ಮಾಡಲಾಗಿದೆ. ಹಬ್ಬದ ನಂತರ ವಿಗ್ರಹವನ್ನು ಮುಳುಗಿಸುವುದಿಲ್ಲ, ಬದಲಾಗಿ ಬಳೆಗಳನ್ನು ನೆರೆಹೊರೆಯ ಮಹಿಳೆಯರಲ್ಲಿ ಪ್ರಸಾದ ಎಂದು ವಿತರಿಸಲಾಗುತ್ತದೆ. ಐಒಎಸ್ಗಾಗಿ ಅದರ ಇತ್ತೀಚಿನ ನವೀಕರಣದಲ್ಲಿ ಚಿತ್ರಗಳನ್ನು ಸ್ವಯಂಚಾಲಿತವಾಗಿ ಪ್ರದರ್ಶಿಸುವುದನ್ನು ನಿರ್ಬಂಧಿಸಲು ಜಿಮೇಲ್ ಈಗ ಬಳಕೆದಾರರನ್ನು ಅನುಮತಿಸುತ್ತಿದೆ. ಅದರ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆಪಲ್ ಆಪ್ ಸ್ಟೋರ್ನಲ್ಲಿ ವಿವರಿಸುವಂತೆ ಆವೃತ್ತಿಯೊಂದಿಗೆ ಬಾಹ್ಯ ಚಿತ್ರಗಳನ್ನು ಸ್ವಯಂಚಾಲಿತವಾಗಿ ಪ್ರದರ್ಶಿಸುವ ಮೊದಲು ಬಳಕೆದಾರರು ಕೇಳಲು ಆಯ್ಕೆ ಮಾಡಬಹುದಾದ ಹೊಸ ಫೀಚರ್ನ ಬಿಡುಗಡೆ ಮಾಡಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು.